ಮನುಷ್ಯ ಮನುಷ್ಯರ ಮಧ್ಯದಲ್ಲಿನೇ ಮಾನವೀಯ ಮೌಲ್ಯಗಳು ಸಂಬಂಧಗಳು ನಶಿಸಿ ಹೋಗಿವೆ. ಅಂಥದ್ರಲ್ಲಿ ಮನುಷ್ಯರು ಪ್ರಾಣಿಗಳ ಮೇಲೆ ದಯೆ ತೋರುವುದು ಅದು ಇನ್ನೆಂಥ ಮಾತು, ಯಾಕೆ ಅಂತೀರಾ? ಬನ್ನಿ ನೋಡ್ಕೊಂಡು ಬರೋಣ. ಒಂದು ನಾಯಿಯ ಜೀವನ, ಆ ನಾಯಿಗೆ ಮಾರುವುದಾರು ಅದು ಎಲ್ಲರ ಮನೆಯ ಅನ್ನವನ್ನು ತಿಂದು ಬೆಳೆದಿತ್ತು. ಆದರೆ ಅದಕ್ಕೆ ಆಶ್ರಯ ಯಾರು ಕೊಟ್ಟಿರುವುದು? ಕಾರಣ ಅದು ಚರ್ಮ ರೋಗದಿಂದ ಬಳಲುತ್ತಿತ್ತು. ಜಲ್ದಿ ಬಾರಿ, ಒಂದು ಕೆಲಸ ಐತೆ. ಪಬ್ಜಿ ಆಡು, ಪಬ್ಜಿ ಪಾಟ್ನ ಬಾ, ಅರ್ಜೆಂಟ್ ಬಾ. ಹಾಂ ಸರಿ ಆಯ್ತು, ಬಾ ಪಾಟ್ನ ಇಲ್ಲ. ಹಚ್ಚಿದ್ರು ಮಾತಾಡಿದ್ವಿಪ್ಪ. ಹೌದಾ? ನ್ಯಾಯ ಎಲ್ಲಿದೆ? ಈ ಕಡೆ ಹೊಲಕ್ ಹೋಗಿದ್ದೆ. ಹೊಲಕ್ ಹೋಗಿ ಬಂದೆ, ಉಳ್ಳಾಗಡ್ಡೆ ಹಾಕಿದ್ದೆ. ಮೆಣಸಿನ್ಕಾಯಿ ಸ್ವಲ್ಪ ಚಲೋ ಐತಪ್ಪ. ಹೌದಾ? ಹಾ ಚಲೋ. ಎಡಿಗೆ ನೋಡಿದ್ರೆ ಏನಿಲ್ಲ, ಎಡಿ ನಿನ್ನೆ ನೋಡ್ಕೊಂಡ್ ಬಂದಿನಿ. ಮಳಿ ಮಳಿ ಸಣ್ಣಗ ಆಟಕ್ಕೆ ಭಾಳ ಚೆನ್ನಾಗಿ ಕೆಲಸ ಐತೆ. ಆಯ್ತು, ಏನ್ರ ಮಾಡ್ತಾರೆ ಹೋಗಿನಿ. ನಾವು ಚಾ ಕುಡಿದ್ಬರ್ತೀವಿ. ಹಾ ಆಯ್ತು. ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೇಡಿ ಭತ್ತ ಸೇಲಾಗೋಯ್ತು, ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಈ ಫೋನ್ ಅಪ್ಪ ಪರ್ಸ ಕೊಟ್ಟು ಹತ್ತು ಸಾವಿರ ಅವಾಗ ಕೊಟ್ಟಿದ್ದು ಒಂದು ನಾಳೆ ಪಾಲಿಟಿ ಮಾಡಿಕೊಂಡು ತೋಲೆ ಇಷ್ಟು ಬಂದ ಈಗ ಆ ಉಳ್ಕಾದ ಕೊಡ್ತಾನ ಇಷ್ಟು ಇಡ್ತು. ಮತ್ತ ಏನ್ ಮಾಡಕ್ ಶ್ರಾವಣ ಐತ್ ಬೇಡ. ಈಗ ನಾಳೆ ಮಾಡ್ನು ಶ್ರಾವಣ ಮುಗಿದ ಚಿಕನ್ ಪಾಲಿಟಿ ಅಗ್ಗಿ ಪಾಲಿಟಿ ಆಗ್ಬೇಕಲ್ಲ. ಮತ್ತ ಇಟ್ರ ಏನಾಕತ್ತೆ? ಸುಮ್ಮ ಈಗ ಒಂದ್ ಎರಡು ಸೀರೆ ಕೊಡು ಬರ್ಣ. ನಿನಗೆ ನನ್ನ ನಮಸ್ಕಾರ. ರೊಕ್ಕ ಇಟ್ಕೊಂಡು ಏನಿಲ್ವ, ನಿನ್ನೆ ನಿಮ್ ತಾ ಕುಂತಿದ್ನಿಲ್ಲ, ಫೋನ್ ಕುಡ್ದ ಐತ. ಏ ನಾ ತಗೊಂಡಾಗ ಮಾತಾಡ್ತೇವ ಮಾರ. ಚಿಂತೆ ಮಾಡಕ್ಕ ಚಿಂತೆ ಮಾಡ ಮಾರ. ಮತ್ತೆ ಎಲ್ಲಿ ಹೋಗ್ತದ ಫೋನ್? ನಾ ತಗೊಂಡಾಗ ಮಾತಾಡ್ತೇಪ್ಪ. ನೀ ಮನೆಗೆ ಬರ್ತೀನಿ, ನನ್ನ ಫೋನ್ ಎಲ್ಲ ಕಿಸದ ನೋಡ್ತೀನಿ. ಏನ್ ಬಾಬಾ ಉಂಬಾರೋ ಮಾರೇ, ನಾ ತಗೊಂಡ್ರೆ ಇಲ್ಲೇ ಕುಂದಿರ್ತೀವಿ. ವಾಕಿಂಗ್ ಹೋಗಿ ನೋಡ್ರಿ, ಹೂ ನೋಡ್ರಿ.
ಬರ್ರಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಸಾಕು ಬರ್ರಿ, ಇಲ್ಲೇ ಕುಂದ್ರು ನನಗೆ ಟೂರ್ ನಡೆಯೋದಾಗೋದಿಲ್ಲ. ಏನೇನ್ ಮಾಡ್ತಿಲಿ ದೋಸ್ತ? ಕಲಸರ ಕಲಸ ನಾವು ಬರ್ತೀವಿ ಅಂತ. ಯಾ ಮಾಡೋದಿಲ್ಲ ಹುಡುಗ, ಈ ಕಡೆ ಬರೋ ಸಮಾನ ನಾಯಿಗೆ ಸಮಾನ ಬರೋ ಸಮಾನ. ಯಾ ನಾಯಿ ನಾಯಿ ತೊಂಬರ ಮನೆ ಮುಂದೆ ಬಂದಿರತ್ತಪ್ಪ. ಅದು ಚರ್ಮ ಹೋಗಿಂದ ನಾಯಿ ಐತಲ್ಲ. ಹೌದಾ? ಬರ್ತೀವಿ. ನಮ್ಮ ಮನೆ ಮಗಳ ಬೈತ್ಲಿ ಅದ. ಕಲ್ಲು ತೊಗೊಂಡ್ ಹಿಂಗ ಹೋಗೋದಿಲ್ಲಿ, ಅದಕ್ಕೆ ನಾಯಿಗೆ ಈ ನಮ್ಮನೆ ಓಡೋತದ. ಬಿಸಿನೀರು ತೊಗೊಂಡು ಹೋಗಿಬಿಟ್ಟಿಲ್ಲ, ಕಾಯಿಬಿಡ್ತಿಲ್ಲ. ಅದು ಹಂಗ ಮಾಡಿದೆ ಅದೇ ನಾಯಿಗೆ. ನಾನು ಕಲ್ತು ಒಂದು ಬೆಸೆ ಹೋಗುದಿಲ್ಲ, ಅದಕ್ಕ ಈ ನಮ್ಮನೆ ಓಡೋತದ ನಾಯಿ. ನಾನು ಹೊಟ್ಟ ಬಿಡೋದಿಲ್ಲ, ನಾನಿಂದ ಬರೋದಿಲ್ಲ. ಬೆಸೆ ಮಾಡಿವ್ರಿ ಹಂಗಂದ್ರೆ ಮೂರು ಮಂದಿ ಕೂಡಿ ಬಿಡದ ಬೇಡ, ನಾನು ಇಟ್ಟ ಬಿಡೋದ. ನಾವೇನ್ ಬೇಕಂತ ಆಸನ ಒಪ್ಪದ್, ನಾವೇನ್ ಬೇಕಂತ ಆಸನ ಬರಂಗ್ ಏನ್ ಮಾಡ್ತೇವ ಗೊತ್ತಿಲ್ಲ ನೋಡಪ್ಪ. ನಾಯಿ ಏಟ್ ಆಗತ್ತೆ, ಬ್ಯಾಟೆ ಆಡು ನಾಯಿ ಆಯ್ತದ ಮೊದಲ ನಾಯಿ. ಇನ್ನೊಂದ್ ಐದು ಸಾವಿರ ಕೊಡ್ತಾನವ, ಅವ್ನು ಬೇಸೆ ಕೆತ್ತಾನಂತ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮೊಳಗಿನ ಸ್ನೇಹಿತರು ನಮಗೆ ಮೋಸ ಮಾಡುವ ಕಾಲದಲ್ಲಿ ಪ್ರಾಣಿ ಪಶು ಪಕ್ಷಿಗಳು ಮೂಕ ಪ್ರಾಣಿಗಳ ಮೇಲೆ ದಯ ತೋರುವುದು ಅದು ಇನ್ನೆಂತ ಮಾತು, ಅದು ಅಸಾಧ್ಯವಾದ ಮಾತೆ. ಆದರೆ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ.